ಇನ್ನು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 4 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ತುಮಕೂರಿನ ಜನತೆಗೆ ಡಾಕ್ಟರ್ ಎಂ ಆರ್ ಹುಲ್ನಾಯ್ಕರ್ ಅವರು ಚಿರಪರಿಚಿತರಂತವರು ಮಾಧ್ಯಮ ರಂಗಕ್ಕೆ ಅವರು ಏನಾದರೂ ಪ್ರವೇಶ ಮಾಡಿದರೆ ಅದರಿಂದ ಓದುಗರಿಗೆ ಸಾಕಷ್ಟು ಪ್ರಯೋಜನ ದೊರೆಯುತ್ತದೆ ಹೀಗೆಂದು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಂಯೋಜಕರು ಹಾಗೂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಖಜಾಂಚಿಯಾದ ಬಸವರಾಜ್ ಪಾಟೀಲ್ ಅವರು ತುಮಕೂರಿನಲ್ಲಿ ತಿಳಿಸಿದರು ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಶ್ರೀದೇವಿ ಅಂತರಂಗ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು ನಮ್ಮ ದೇಶಗಳಲ್ಲಿ ನದಿಗಳು ಕಲುಷಿತಗೊಂಡು ಬೆಟ್ಟಗುಡ್ಡಗಳು ತನ್ನ ಸ್ವರೂಪವನ್ನು ಕಳೆದುಕೊಂಡಿವೆ ಮನುಷ್ಯನ ದೌರ್ಜನ್ಯದಿಂದಾಗಿ ಪ್ರಕೃತಿಯ ಅಟ್ಟಹಾಸ ಅನೇಕ ವಿಕೋಪಗಳ ಮೂಲಕ ಪ್ರತಿಧ್ವನಿಸುತ್ತವೆ ಶ್ರೀದೇವಿ ಶಿಕ್ಷಣ ಸಂಸ್ಥೆ ತರುತ್ತಿರುವ ಮಾಧ್ಯಮದಲ್ಲಿ ಸೇವೆ ಶಿಕ್ಷಣ ಆಧ್ಯಾತ್ಮದ ಜೊತೆಗೆ ಪ್ರಯಾಣ ಎಂಬ ಶೀರ್ಷಿಕೆಯಿಂದ ಡಾಕ್ಟರ್ ಹಾಗೂ ಇಂಜಿನಿಯರ್ ಪ್ರತಿಭೆಗಳಿಗೆ ಸೂಕ್ತವಾದ ವೇದಿಕೆಯಾಗಿದೆ ಎಂದರು ಸಭಾಭವನದಲ್ಲಿ ಕುಳಿತಿರ್ತಕ್ಕಂಥ ವರಿಷ್ಠ ಜನ ಮಾತೃಶಕ್ತಿ ಅವರ ಸಾಥಿಯು ದೊಡ್ಡ ಮನಸ್ಸುಗಳಿಂದ ಮಾತ್ರ ದೊಡ್ಡ ಮಾತುಗಳು ಬರ್ತವೆ ಅದಕ್ಕೆ ದೊಡ್ಡ ವಿಶಾಲ ಹೃದಯ ಬೇಕು ವಿನಯತೆ ಬೇಕು ಶ್ರದ್ಧೆ ಬೇಕು ಎಲ್ಲವೂ ಮೂಲ ಭಕ್ತಿ ಬೇಕು ನಾನು ಬಹಳ ಅನಿರೀಕ್ಷಿತವಾಗಿ ಅತಿಥಿಯಾಗಿ ಇವತ್ತು ತಮ್ಮ ಎದುರುಗಡೆ ಇದೆ ಒಂದು 5 ದಿನದ ಕರ್ನಾಟಕದ ಪ್ರವಾಸದಲ್ಲಿದ್ದೆ ನಾನು ಲಕ್ಷದ್ವೀಪ ಕೇರಳ ತಮಿಳುನಾಡು ಪ್ರವಾಸವನ್ನು ಮುಗಿಸಿ ಕರ್ನಾಟಕಕ್ಕೆ ಬಂದೆ ಆವಾಗ ಯೂಜುವಲಿ ನಾನು ತುಮಕೂರನ್ನ ಆಗೋಗಿರಬಹುದು ಅಥವಾ ತುಮಕೂರಿಗೆ ಬಂದಾಗ ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಶ್ರೀದೇವಿ ಅಂತರಂಗ ಮಾಸಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಯು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಜನಹಿತಕ್ಕಾಗಿ ಶ್ರಮಿಸುತ್ತೇವೆ ಎಂದರು ಇಲ್ಲಿ ಕೇವಲ ರೋಗಿಗಳು ಆಸ್ಪತ್ರೆ ಮಾತುಗಳು ಕಡಿಮೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ದಿನದ 24 ಗಂಟೆಯೊಳಗೆ ಅವ್ರಿಗೆ ಮಾತನಾಡಿದ್ದೆ ಕಡಿಮೆ ನಿಮಗೆ ಚೆನ್ನಾಗಿದೆಯಾ ಎಷ್ಟು ದಿವಸದಿಂದ ಕಾಯಿಲೆ ಇದೆ ಏನು ತೊಂದರೆ ಆಗಿದೆ ಇಂಥ ಕೆಲವು ವಿಷಯಗಳನ್ನು ಬಿಟ್ಬಿಟ್ಟು ಓದೋದನ್ನು ಬಿಟ್ಟು ಎಲ್ಲಿ ಮಾತನಾಡುವಂಥ ದೊಡ್ಡ ದೊಡ್ಡ ಅವಕಾಶಗಳೇ ಇರಲಿಲ್ಲ ಹೀಗಾಗಿ ಮಾತು ಬಹಳಷ್ಟು ಕಡಿಮೆ ಆಯಿತು ಈಗ ನಮ್ಮ ಸ್ನೇಹಿತರು ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡ್ರು ಉದ್ದೇಶಗಳಂದ್ರೆ ಅಕಾಡೆಮಿಕ್ ಉದ್ದೇಶನೇ ಜಾಸ್ತಿ ನಾವ್ಯಾಕೆ ಒಂದು ಪತ್ರಿಕೆ ತರಬಾರದು ಅನ್ನೋಂತ ವಿಚಾರದೊಳಗೆ ಶ್ರೀ ಕಮಲೇಶ್ ಅವರು ಅವ್ರ ಸ್ನೇಹಿತರು ನಮಗೆಲ್ಲ ಮತ್ತೆ ಪ್ರಚೋದನೆ ಮಾಡಿ ಇಂಥ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕಿದ್ದಾಯ್ತು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾದ ಡಾಕ್ಟರ್ ರಮಣ್ಯ ಮಹುಲಿನಾಯ್ಕರ್ ಅವರು ಮಾತನಾಡುತ್ತಾ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿಯೇ ಇತಿಹಾಸದಲ್ಲಿ ಇಂದು ಮರೆಯಲಾಗದ ದಿನವಾಗಿದ್ದು ಅನೇಕ ಪ್ರತಿಭೆಗಳಿಗೆ ಇದು ಒಂದು ಉತ್ತಮ ವೇದಿಕೆಯಾಗಿದೆ ನಾವು ಹೊರ ಜಗತ್ತಿಗೆ ಸಂವಹನ ನಡೆಸಲು ಮಾಧ್ಯಮ ತುಂಬಾ ಪ್ರಮುಖವಾದ ಪಾತ್ರ ವಹಿಸಲಾಗುತ್ತದೆ ಎಂದು ತಿಳಿಸಿದರು ಅತಿಥಿಗಳು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಬಂದು ಬೇರೆ ಬೇರೆ ಫಂಕ್ಷನ್ಸ್ ಗಳಲ್ಲಿ ಅವರ ಜ್ಞಾನಧಾರೆಯನ್ನಾಗ್ಲಿ ಅವರ ಮಾತುಗಳನ್ನಾಗ್ಲಿ ವ್ಯಕ್ತಪಡಿಸುತ್ತಾರೆ ಇದೆಲ್ಲವೂ ನಮ್ಮ ಸ್ಟಾಫ್ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಕಾಲೇಜುಗಳ ಸಾಧನೆ ಆಗಿದೆ ಇದನ್ನ ನಾವು ನಮ್ಮ ಕುಟುಂಬಕ್ಕೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಎಲ್ಲರಿಗೂ ನಮಗೆ ಗೊತ್ತಾಗ್ತಾ ಇದೆ ಇದನ್ನ ಒಂದು ಹೊರಗಡೆ ಜಗತ್ತಿಗೆ ಇಲ್ಲಿ ಏನ್ ನಡೀತಾ ಇದೆ ಏನೇನ್ ಸಾಧನೆ ನಡೀತಾ ಇದೆ ಎಷ್ಟು ಕಷ್ಟದ ರಿಸರ್ಚ್ಗಳು ನಡೀತಾ ಇದೆ ಅನ್ನೋದನ್ನ ಪ್ರಚುರಪಡಿಸಲಿಕ್ಕೆ ಇದೊಂದು ಪತ್ರಿಕೆಯನ್ನ ನೀವು ಮಾಡಿದ್ರೆ ಎಲ್ಲ ಕರ್ನಾಟಕದಾದ್ಯಂತ ಅದು ವಿದ್ಯಾಸಂಸ್ಥೆಗಳಿರಬಹುದು ಪೊಲಿಟಿಷಿಯನ್ಸ್ ಇರಬಹುದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಸ್ ಇರಬಹುದು ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ನಾವು ಯಾಕೆ ಕೊಡಬಾರದು ಅಂತ ಹೇಳಿ ಕಮಲೇಶ್ ಸರ್ ನಮ್ಮನ್ನೆಲ್ಲರನ್ನು ಕೇಳಿದ್ರು ಅವರ ಮನವಿಗೆ ನಮ್ಮ ಚೇರ್ಮನ್ ರಾದ ಹುಲ್ನಾಯ್ಕರ್ ಸರ್ ಅವರು ಆಯ್ತು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಮತ್ತು ಅವರೇ ಚೀಫ್ ಎಡಿಟರ್ ಆಗಿ ಮುನ್ನಡೆಸ್ತಾ ಇದ್ದಾರೆ ಈ ದಿನ ಈ ಒಂದು ಸುದಿನಕ್ಕೆ ಅವರು ಸಾಕ್ಷೀಕರಣವಾಗಿದ್ದಾರೆ
ನಮ್ಮ ಈ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದಂತ ಇವತ್ತಿನ ಮುಖ್ಯ ಅತಿಥಿಗಳಾದಂತ ನಮ್ಮ ಪ್ರೊಫೆಸರ್ಗಳು ಅಂದ್ರೆ ಅವರು ಎಂಬಿಬಿಎಸ್ ಎಂಎಸ್ ಅಂತಾಗ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು ಈವನ್ ದಾಸ್ ಅಂತ ಅಂದ್ರೆ ಹೋಗಿರೋ ದಾಸ್ಗಳು ಕೂಡ ಮೂಲತಃ ಒಬ್ಬ ಆಧ್ಯಾತ್ಮ ಜೀವಿ ಅವರು ಮೆಡಿಕಲ್ ಕಾಲೇಜಿನಲ್ಲಿ ನಾವು ಎಂಎಸ್ ಮಾಡಬೇಕಾದ್ರೆ ನನಗೆ ಟೀಚಿಂಗ್ ಮಾಡಿದಂತ ಎಲ್ಲ ದೊಡ್ಡ ದೊಡ್ಡ ಏನು ಸರ್ಜನ್ ಇದ್ದಾರಲ್ಲ ಅವರೆಲ್ಲ ಕೂಡ ಉದಾಹರಣೆ ಡಾಕ್ಟರ್ ಗೋಪಿನಾಥ್ ಅಂತ ಬಹಳ ದೊಡ್ಡ ಸರ್ಜನ್ ಸುಮಾರು ಅವರೆಲ್ಲ ಆಪರೇಷನ್ ಕಲಿಸಬೇಕಾದ್ರೆ ಮನುಷ್ಯನ ಮೀರಿದಂತ ಶಕ್ತಿ ಇದೆ ಅಂತ ಸರ್ಜನ್ ಒಪ್ಪಬೇಕು ಅದೇ ಬೌಢ್ಯ ಅಲ್ಲ ಅದು ತನ್ನನ್ನ ಒಂದು ಯಾವುದೋ ಒಂದು ಮಹತ್ವದ ಒಂದು ಉದ್ದೇಶಕ್ಕಾಗಿ ತರ್ಕೋಬೇಕು ಅರ್ಪಿಸ್ಕೊಂಡು ಅವ್ರ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ರೆ ಮಾತ್ರ ಯಶಸ್ ಸಿಗತ್ತೆ ಅಂತ ಅವ್ರಿಗೆ ಅವರ ಸರ್ಜನ್ಗಳು ಹೇಳಿದ್ದಾರೆ ಇದನ್ನ ಅವರು 40,000ಕ್ಕೂ ಹೆಚ್ಚು ಆಪರೇಷನ್ ಮಾಡಿರ್ಬೇಕು ಡಾಕ್ಟರ್ ನನಗೆ ಅವ್ರ ಪಟ್ಟಿ ಗೊತ್ತಿಲ್ಲ ಅವರು ಸುಮಾರು 1983ರಿಂದ ಅವರು ನಿರಂತರವಾಗಿ 2010ರ ತನಕ ಅವರು ಆಪರೇಷನ್ ಮಾಡಿದ್ದಾರೆ 30-35 ವರ್ಷಗಳ ಕಾಲ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀದೇವಿ ಅಂತರಂಗ ಮಾಸಪತ್ರಿಕೆಯ ಸಂಪಾದಕರಾದ ಅಂಬಿಕಾ ಎಂ ಹುಲಿನಾಯ್ಕರ್ ಕಾರ್ಯನಿರ್ವಾಹಕ ಸಂಪಾದಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್ ಗೌರವ ಸಂಪಾದಕರಾದ ಡಾಕ್ಟರ್ ಕೆಆರ್ ಕಮಲೇಶ್ ಸಂಯೋಜಕ ಸಂಪಾದಕರಾದ ಎಂಎಸ್ ಪಾಟೀಲ್ ಸಲಹಾ ಸಂಪಾದಕರಾದ ಎನ್ ಭಾರತಿ ಸಂಪಾದಕ ಮಂಡಳಿಯವರಾದ ಡಾಕ್ಟರ್ ಭವಾನಿ ಸ್ಟಾಲಿನ್ ಡಾಕ್ಟರ್ ಮನೋನ್ಮಣಿ ಡಾಕ್ಟರ್ ಲಾವಣ್ಯ ಹಾಗೂ ಸಹಾಯಕ ಸಂಪಾದಕರಾದ ಎನ್ ಆನಂದ್ರವರು ಭಾಗವಹಿಸಿದ್ದರು ಅಮೋಕ್ ಟಿವಿ ತುಮಕೂರು